ನಟ ಚಿರಂಜೀವಿ ಸರ್ಜಾ ಅವರ ಪುತ್ರನ ಆಗಮನದಿಂದ ಅಭಿಮಾನಿಗಳು ಸಂಭ್ರಮಿಸುತ್ತಿದ್ದಾರೆ. ಗಂಡು ಮಗುವಿಗೆ ತಾಯಿಯಾದ ಮೇಘನಾಗೆ ಎಲ್ಲರಿಂದಲೂ ಅಭಿನಂದನೆ ಮತ್ತು ಶುಭ ಹಾರೈಕೆಗಳು ಹರಿದು ಬರುತ್ತಿವೆ. ಆದರೆ ಮಗು ಆದ ದಿನದಿಂದ ಎಲ್ಲೂ ಕಾಣಿಸಿಕೊಂಡಿರದ ಮೇಘನಾ ಅವರು ಇಂದು ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡು ಅಭಿಮಾನಿಗಳಿಗೆ ಸಿಹಿ ಸುದ್ದಿವೊಂದನ್ನ ಕೊಟ್ಟಿದ್ದಾರೆ. ಹೌದು, 14 ದಿನಗಳ ನಂತರ ಮೇಘನಾ ತಮ್ಮ ಅಭಿಮಾನಿಗಳ ಜೊತೆ ಸಿಹಿ ಸುದ್ದಿವೊಂದನ್ನ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಮೇಘನಾ ಹಂಚಿಕೊಂಡಿರುವ ಸಿಹಿ ಸುದ್ದಿ ಏನು, ಅದೆಲ್ಲ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ಮೇಘನಾ ಹಾಗೂ ಅವರ ಮುದ್ದಾದ ಮಗು ಇಷ್ಟವೆನ್ನುವುದಾದರೆ ತಪ್ಪದೆ ಈ ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೌದು ಸ್ನೇಹಿತರೆ, ಪತಿ ಚಿರಂಜೀವಿ ಸರ್ಜಾ ಅವರನ್ನು ಕಳೆದುಕೊಂಡ ನೋವಿನಲ್ಲಿದ್ದ ಮೇಘನಾಗೆ ಈಗ ಗಂಡು ಮಗುವಿನ ಆಗಮನದಿಂದಾಗಿ ಸ್ವಲ್ಪ ಮಟ್ಟಿಗೆ ಖುಷಿ ಸಿಕ್ಕಿದೆ. ಚಿರುವಿನ ಪ್ರತಿರೂಪವೇ ಆಗಿರುವ ಮಗುವಿನ ಜೊತೆ ಮೇಘನ ತಮ್ಮ ಮುಂದಿನ ದಿನಗಳನ್ನು ಕಳೆಯಬೇಕಿದೆ. ಮಗುವಿನ ಬಗ್ಗೆ ಕುಟುಂಬದ ಎಲ್ಲ ಸದಸ್ಯರು ಕೂಡ ಮಾತನಾಡಿದ್ದು ಮೇಘನ ಸಂತಸ ಹಂಚಿಕೊಂಡಿದ್ದರು. ಆದರೆ ಮೇಘನ ಯಾವುದೇ ಮೀಡಿಯಾ ಮುಂದೆ ಕಾಣಿಸಿಕೊಂಡಿರಲಿಲ್ಲ. ಆದರೆ ಇದೀಗ ಮೊದಲ ಬಾರಿ ಮೌನ ಮುರಿದು ಮಾತನಾಡಿರುವ ಮೇಘನ, ನಾನು ದುಃಖದಲ್ಲಿದ್ದಾಗ ನನ್ನ ಜೊತೆ ಇಡೀ ಕರ್ನಾಟಕ ಜನತೆ ಹಾಗೂ ಎಲ್ಲ ನನ್ನ ಅಭಿಮಾನಿಗಳು ನಿಂತಿದ್ದರು. ಚಿರು ಅಭಿಮಾನಿಗಳು ನನಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ದರು. ಆದರೆ ಎಲ್ಲರ ಆಸೆಯಂತೆ ಚಿರು ಮತ್ತೆ ಬಂದಿದ್ದಾನೆ. ನಿಮಗೆ ಹೇಗೆ ಕೃತಜ್ಞತೆ ಸಲ್ಲಿಸಬೇಕು ಗೊತ್ತಾಗುತ್ತಿಲ್ಲ. ಶೀಘ್ರವಾಗಿ ಲೈವ್ ಅಲ್ಲಿ ನಿಮ್ಮ ಜೊತೆ ಮಾತನಾಡುತ್ತೇನೆ. ನನ್ನ ಮನಸ್ಸಿನಲ್ಲಿರುವ ಅದೆಷ್ಟೋ ಮಾತುಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆನ್ನುವ ಆಸೆ ಇದೆ. ಆ ಸಮಯಕ್ಕಾಗಿ ಕಾಯುತ್ತಿದ್ದೇನೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ, ಬಹಳ ಬೇಗ ಸಿಗೋಣ ಎಂದು ಬರೆದುಕೊಂಡಿದ್ದಾರೆ. ನೀವು ಸಹ ಮೇಘನಾ ಅವರ ಲೈವ್ ವಿಡಿಯೋಗಾಗಿ ಕಾಯುತ್ತಿದ್ದೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋವನ್ನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.